ನೀರು ಕೇಳಿದ್ರೆ ಹಾಲು ಕೊಡುವ ಸಂಸ್ಕೃತಿ ಭಾರತ ದೇಶದ್ದು ಅತಿಥಿಗಳನ್ನು ದೇವರು ಅಂತ ಹೇಳಿರೋ ಏಕೈಕ ದೇಶ ಭಾರತ ಅಂತ ದೇಶದಲ್ಲಿ ನಮ್ಮ ವಿದ್ಯಾವಂತರು ಇವರು ಹರದದ ಪ್ಯಾಂಟ್ ಹಾಕೋತಾರ ನಾಯಿನೂ ಬಗಳಂಗಿಲ್ಲ ಹರದದ ಪ್ಯಾಂಟ್ ಹಾಕೋತಾರ ಇವರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡು ಹೋಗೋದು ಗೊತ್ತಾಗೈತೆ ಖಾಲಿ ಊರಲ್ಲಿ ಯಾಕೆ ವೇಸ್ಟ್ ಮಾಡೋದು ಇಲ್ಲಿ ಏನಾರ ಬರ್ದಿರ್ತದ ನೋಡ್ರಿ ಒಂದು ಬೆಂಡ್ ಮೇಲೆ ಬರ್ದು ಓದಿದೇನ ಕಿಕ್ ಮೀ ಅಂತ ಬರ್ದಿದ್ದಾರೆ ಏನ್ ಓದಿ ಅಂದ್ರೆ ಎಂ ಎಸ್ ಸಿ ಅಂತ ಅವ್ನ ಏನಾರ ಯಾಕೆ ಬರೀ ಒಟ್ಟ ಹಾಕೊಂಡ್ಬಿಡುದು ಅವ ತಿಳ್ಕೊಂಡ್ಬಿಟ್ರ ನಾ ಬಹಳ ಶಾಣೆ ಆದೇನೆ ಹಿಂದ್ಗಡೆ ಒಂದು ಬರ್ದಿತ್ತಿಲ್ಲ ಆಫ್ರಿಕನ್ ಡಾಗ್ ಅಂತ ಓಂ ನಮ ಶಿವಾಯ ಅಂದ್ರೆ ಮ್ಯಾಚಿಗೆ ಬರ್ತದೆ ಇದಕ್ಕೆ ಹೈಪರ್ ಆಕ್ಟಿವಿಟೀಸ್ ಡಿಸೀಸ್ ಅಂತ ಹೆಸರಿಟ್ಟ ಅವ್ರ ಮನೆಯಾಗಿನ ನಾಯಿನ ಹೋಗಿ ಬಗಳತ್ತಂತ ಕಟಿಂಗ್ ಮಾಡಿಸ್ಕೊಂಡದ್ ನೋಡಿ ಯಾರಿಗೆ ಗೊತ್ತಾಗಲಿಲ್ಲ ನಾನು ಸಾಕಿದ ನಾಯಿ ನನಗೆ ಹೋಗಳತ್ತಂತ ಅಂದ್ರೆ ಆ ಮುದಿಕೆ ಅಂತ ನಿನ್ನ ಕಟಿಂಗ್ ನೋಡಿ ಬಗಳ ಇದೆಲ್ಲ ಮಾಡ್ತಾರೆ ಸಮೀಕ್ ಸರಿಯಾಗಿ ಹೇಳಂಗಿಲ್ಲ ಯಾವತ್ತಾರು ಒಂದಿನ ಎದ್ದಿರ್ತಾರೆ ಏನಾರ ಬಹಳ ಅರ್ಜೆಂಟ್ ಇತ್ತು ಯಾರೋ ಸಿನಿಮಾದವ್ರು ಬಂದಿದಾರಂದ್ರೆ ಆ ಟೈಮ್ ಗೆದ್ದಿರ್ತಾರೆ ಕ್ರಿಕೆಟ್ ಏನಾರು ಇದ್ರೆ ಇಲ್ಲಿಕ್ಕಂದ್ರೆ ನಾನೊಬ್ಬರಿಗೆ ಕೇಳಿದೆ ಬೇಗ ಬಂದ್ಕೊಂಡು ಬೇಗ ಹೇಳಬೇಕು ಅಂತಂದು ಅವತ್ತು ಅಂದ್ರೆ ಮರ್ದಿನನ್ರಿ ಅಂತ ಕೇಳಿದೆ ಈ ತರ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಯಾರ ದಿನಚರಿ ಪ್ರತಿದಿನವೂ ಒಂದೇ ತರ ಇರುವುದೋ ಅವರಿಗೆ ಯಾವ ಕಾಯಿಲೆ ಬರುವುದಿಲ್ಲ ನಿನ್ನೆ ನಾನು ರಾತ್ರಿ 1:15 ಬಂದೆ ಮನೆಗೆ ಸೇಡಂಜಿಯವರು ಮೊನ್ನೆ 2 ದಿನದ ಹಿಂದೆ ಫೋನ್ ಮಾಡಿದ್ರು ಇಲ್ಲಿ ಬರಬೇಕು ಅಂತ ದುದಿನಿ ಸ್ವಾಮಿಗಳು ನಮ್ಮ ಮನೆಗೆ ಬಂದಿರೋ ಬುಧವಾರ ಇವ್ರು ಹೇಳಿದ ತಕ್ಷಣ ರಾತ್ರಿ 1 ಬಂದು 4 ಎದ್ದು ಯೋಗ ಪ್ರಾಣಾಯಾಮ ಎಲ್ಲ ಮುಗಿಸಿ ಸ್ನಾನ ಪೂಜೆ ಮಾಡಿಕೊಂಡು ಸರಿಯಾಗಿ 6:25 ತಲುಪಿಟ್ಟು ಸುಮಾರು 400 ಇಲ್ಲಿ ನಾಳೆ ಬೆಳಿಗ್ಗೆನೆ ನಾನು ಸಿರಿಸಿಗೆ ಇರಬೇಕು 10 ಯಾರ ದಿನಚರಿ ಸರಿಯಾಗಿ ದೇಹಕ್ಕೆ ಏನೇನು ಬೇಕೋ ಆ ಪೌಷ್ಟಿಕಾಂಶ ಬರುವಂತೆ ವಾತಾವರಣದಿಂದ ಆಹಾರದಿಂದ ತಗೊಂಡ್ರೆ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಆಗಲ್ಲ ಕೆಲವು ಒಳ್ಳೆ ಪಕ್ವ ತಿಂತಾರೆ ವ್ಯಾಯಾಮ ಮಾಡಲ್ಲ ಅದಕ್ಕೆ ಅದು ಜೀರ್ಣ ಆಗೋದಿಲ್ಲ ಒಳ್ಳೆ ಒಳ್ಳೆ ತಿಂತಾರೆ ವ್ಯಾಯಾಮ ಮಾಡೋದಿಲ್ಲ ಹೆಚ್ಚು ಕಡಿಮೆ ಎಲ್ಲಿಗಂದ್ರೆ ಇವತ್ತು ಮೂತ್ರಕೋಶ ಮತ್ತು ಕಿಡ್ನಿ ಮತ್ತು ಪ್ಯಾಂಕ್ರಿಯಾಸ್ ಸಮಸ್ಯೆ ಮತ್ತು ಬೇರೆ ಬೇರೆ ರೀತಿಯ ಅಲ್ಸರ್ ಬರ್ತಾ ಇರೋದು ಊಟ ಮಾಡಿದ ಮೇಲೆ ಓಡಾಡದೇ ಇರೋದರಿಂದ ಬರ್ತಾ ಇದೆ ಊಟ ಮಾಡಿಬಿಟ್ಟಿರ್ತಾರೆ ಧಾರಾವಾಹಿ ನೋಡ್ಕೋತಾರೆ ಇಲ್ಲಾಂದರೆ ಪೊಲಿಟಿಕಲ್ ಏನೋ ನೋಡ್ತಿರ್ತಾರೆ ಏನಾಗ್ಬೋದು ಇದು ಗ್ಯಾರಂಟಿ ವಿಷಯ ಅಂತ ಗೊತ್ತಿರ್ತಾರೆ ಮೂತ್ರ ಬಂದಿರ್ತವೆ ಈಗ ಹೋಗೋಣ ಆಗ ಹೋಗೋಣ ಅಂಥೇಳಿ ಅದನ್ನು ಮುಂದೂಡಿಬಿಡ್ತಾರೆ ಆ ಮೂತ್ರ ಸಂಗ್ರಹ ಯಾಕಂದ್ರೆ ಆ ಮೂತ್ರ ಚೀಲ ದೊಡ್ಡದಾಗಿದೆ ಕಾಲ್ ಬಾಬು ಆಮೇಲೆ ಆ ಮೂತ್ರಕ್ಕೆ ಹೋಗ್ತಾನೆ ಅಲ್ಲಿ ಮೂತ್ರ ಸ್ವಲ್ಪ ಉಳಿದು ಬಿಡ್ತದೆ ಒಂದು ಸ್ವಲ್ಪ ಉಳಿದಿದ್ದೇ ಸಿಲುಕು ಮೂತ್ರ ಆಗಿ ಅದಕ್ಕೆ ಕಾಯಿಲೆ ಬರೋಕ್ಕೆ ಸಮಯಕ್ಕೆ ಸರಿಯಾಗಿ ಟಾಯ್ಲೆಟ್ಗೆ ಹೋಗ್ಬೇಕಂತಾರೆ ಟಾಯ್ಲೆಟ್ ಆಗೋದಿಲ್ಲ ಆ ಸಮಯ ತಪ್ಪಿಸಿಬಿಟ್ಟಿರ್ತಾರೆ ಊಟದ ಸಮಯ ತಪ್ಪಿಸಿದ್ರೆ ಟಾಯ್ಲೆಟು ತಪ್ಪುತ್ತದೆ ಹಸಿಯ ದೇವನು ಬೇಡ ಹಸಿದು ಮಕ್ಕಳಿರ ಬೇಡ ಹಸಿ ಹುಸಿ ಅದರೊಡಗೂಡಿ ಇವನು ಬೇಡ ಅಂತ ಬರೋದಂತಾರೆ ಉಂಡು ಶತಪಥ ನಡೆದು ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲೆ ಮಾಡಿ ಮಲಗಿದರೆ ವೈದ್ಯರ ಭಂಡಾರ ಬೇಡ ಅಂತ ಸರ್ವಜ್ಞ ಅಂತ ನಮ್ಮ ಕೈಯಾಗನೇ ಎಲ್ಲ ಒಳ್ಳೆ ಸಿಗ್ತದೆ ಆದ್ರೆ ನಮಗೆ ಹುಡುಕಕ್ಕೆ ಮನಸ್ಸಿಲ್ಲ ಹಂಗಾಗ್ಬಿಟ್ಟಿದೆ ಸಮಾಜ ಎಲ್ಲರೂ ಅಲ್ಲ ನಾನು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ ಮೇಲೆ ಅವನು 108 ಓಡಿಸ್ತಾನೆ ಹುಡುಗ ಬಂದ ಕಣ್ಣೀರು ಹಾಕ್ದ ಯಾಕಪ್ಪ ಹಿಂಗೆ ಬಂದಿದೆ ನಿಮ್ಮ ಮಾತು ಕೇಳಿ ನನಗೆ ದುಃಖ ಆಗೈತ್ರಿಪ್ಪ ನಮ್ಮ ಮಕ್ಕಳಿಗೆಲ್ಲ ನಾ ಈ ವಿಷಯನ ತಿನ್ನಿಸ್ಬಿಡ್ತೀನಿ ಇವತ್ತಿನಿಂದ ನಾನು ಯಾವುದನ್ನು ಹೊರಗಡೆ ತಂದು ತಿನ್ನಿಸಕ್ಕಿಲ್ಲ ಸೊಸೈಟಿ ಅಕ್ಕಿನೂ ತಗೊಳ್ಳೋದಿಲ್ಲ ಯಾವುದೂ ಇಲ್ಲ ನಾನು ಮನೆಗೆ ನಮ್ಮ ಮಕ್ಕಳಿಗೆ ನಾನು ಇನ್ನು ಮೇಲೆ ದುಡಿದು ಒಳ್ಳೇದೇ ತಿನ್ನಿಸ್ತೀನಿ ಅಂತ ಅವನ ಮನೇಲಿ ಮೊನ್ನೆ ಹೋದಾಗ ನೋಡಿದೆ ಬೆಳ್ಳಿ ತಾಟ ಮೇಲೆ ಊಟ ಕೊಟ್ಟ ನನ್ನ ಮಗಳಿಗೆ ಯಾವುದಕ್ಕಾಗಿ ಬಂದಿದ್ದೀವಿ ನಾವು ಸಾವಿರಾರು ಕೋಟಿ ಆಸ್ತಿ ಇರೋರ ಮನೆಗೆ ಹೋಗಿದ್ದೆ ಅವ್ರ ಮನೇಲಿರೋರು ಹೇಳ್ತಾರೆ ಎಷ್ಟು ಜನ ಅಡುಗೆ ಮಾಡೋರು ಇದಾರೆ ಅಂದ್ರೆ 6 ಜನ ಇದ್ದಾರೆ ಅಡುಗೆ ಮಾಡೋರು 1,000 ಕೋಟಿ ಆಸ್ತಿ ಇದೆ ಅವ್ರು ಯಾರೋ ಏನೋ ಗೊತ್ತಿಲ್ಲ ಅವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ
ಅವರ ಮನೆಯವರು ನನ್ನ ಹತ್ರ ಔಷಧಿಗೆ ಬಂದಿದ್ರು ಹಿಂಗಿರಬೇಕು ಅಂತ ನಾನು ಹೇಳಿದೆ ಅವರು ಒಂದು ಮಾತು ಹೇಳಿದ್ರು ನನಗೆ ಅಕಸ್ಮಾತ್ ಈ ವಿಷಯ ನನ್ನ ಹೆಂಡತಿಗೆ ಹೇಳಿದ್ನೆ ಅಂದ್ರೆ ಡೈವೋರ್ಸ್ ಮಾಡಿಬಿಡ್ತಾಳೆ ಅಂತ ಈ ತರ ಆಗಿದ ಕುಟುಂಬಗಳು ಇಡೀ ದೇಶ ನಿಂತಿರೋದೇ ಕುಟುಂಬಗಳ ಮೇಲೆ ಇವತ್ತು ವಿಶ್ವ ಹಾಳಾಗಿರೋದು ಕುಟುಂಬ ಇಲ್ಲದೇ ಇರೋದ್ರಿಂದ ಬಂಧುಗಳೇ